ಹೇ ಗೈಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಇವತ್ತು ನಾನು ನಿಮ್ಮೊಂದಿಗೆ March 8 ತಾರೀಕಿನಂದು ನಡೆದಂತಹ PSA ಎಕ್ಸಾಮ್ನಲ್ಲಿ ಕೊಟ್ಟಿದ್ದಂತಹ ಪ್ರಿಸಿಯ ಪ್ರಶ್ನೆ ಯಾವ ರೀತಿ ಇತ್ತು, ಹಾಗೂ ಪ್ರಿಸಿ ರೈಟಿಂಗ್ನ ನೀವು ಯಾವ ರೀತಿ ಬರಿಬಹುದಾಗಿತ್ತು ಅಥವಾ ಯಾವ ರೀತಿ ಬರಿಬೇಕು ಅಂತೆಲ್ಲ ಇವತ್ತು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ರೀತಿಯಾದಂಥ ಒಂದು ಪ್ಯಾರಾಗ್ರಾಫ್ ನಿಮ್ಮ PSA ಎಕ್ಸಾಮ್ನಲ್ಲಿ ಕೊಟ್ಟಿದ್ರು. ಆಲ್ರೆಡಿ ನೀವು ಎಕ್ಸಾಮ್ ಬರೆದಿದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ. ಸಪೋಸ್ ನೀವೇನಾದರೂ ಎಕ್ಸಾಮ್ನ ಬರೆದಿಲ್ಲ ಅಂತಂದರೆ ನೀವು ನೋಡಬಹುದಾಗಿದೆ. ಓಕೆ, ನಾನು ನಿಮಗೆ ಮೊದಲಿಗೆ ಅಂದರೆ ಯಾರ್ಯಾರು ಫಸ್ಟ್ ಟೈಮ್ ಪ್ರಿಸಿ ಅಂದ್ರೇನು ಅಂತ ಗೊತ್ತಿಲ್ಲದೆ ಇರೋರು ಈ ವಿಡಿಯೋ ನೋಡ್ತಾ ಇದ್ದಾರೆ, ಅವರಿಗೆ ಪ್ಯಾಟರ್ನ್ ಅನ್ನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಎಕ್ಸಾಮ್ನಲ್ಲಿ ಈ ರೀತಿಯ ಪ್ಯಾಟರ್ನ್ ಇರುತ್ತೆ. ನಿಮಗೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ, ಈ ಒಂದು ಟಾಪಲ್ಲಿ ಬಾಕ್ಸ್ ಇರುತ್ತೆ. ಈ ಬಾಕ್ಸಲ್ಲಿ ನಾವೇನು ಫಿಲ್ ಮಾಡ್ತೀವಿ ಅಂತಂದರೆ ಟೈಟಲ್ ಅಥವಾ ಶೀರ್ಷಿಕೆ, ಇದನ್ನು ನಾವಿಲ್ಲಿ ಫಿಲ್ ಮಾಡ್ತಾ ಹೋಗ್ತೀವಿ. ಯಾಕೆ ಇದನ್ನು ಫಿಲ್ ಮಾಡಬೇಕು ಅಂತ ಅಂದರೆ, ನೀವು ಕೊಟ್ಟಿರುವಂತಹ ಪ್ಯಾರಾಗ್ರಾಫ್ ಏನಿದೆ ಇದನ್ನು ಓದಿ ಅರ್ಥ ಮಾಡಿಕೊಂಡು ನೀವು ನಿಮಗೆ ತೋಚಿದಂತಹ ಒಂದು ಟೈಟಲ್ನ ಇಲ್ಲಿ 2 ರಿಂದ 3 ಪದಗಳ ಒಳಗೆ ಒಂದು ಟೈಟಲ್ನ ಬರಿಬೇಕಾಗುತ್ತೆ. ನಂತರ ನಿಮಗೆ ಹೆಚ್ಚಿನ ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ, ಈ ರೀತಿಯಲ್ಲಿ ನೋಡ್ತಾ ಇದ್ದೀರಾ. ಎಲ್ಲ ಬಾಕ್ಸ್ಗಳನ್ನು ಫಿಲ್ ಮಾಡುವಂತಹ ಅವಶ್ಯಕತೆ ಇಲ್ಲ, ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅದರ ಬೇಸಿಸ್ನ ಮೇಲೆ ಫಿಲ್ ಮಾಡಬೇಕು. ಹಾಗಾದರೆ ಅದನ್ನು ಕೌಂಟ್ ಮಾಡೋದು ಹೇಗೆ? ಮೊದಲಿಗೆ ನಿಮ್ಮ ಪ್ಯಾರಾಗ್ರಾಫ್ನಲ್ಲಿ ಎಷ್ಟು ಪದಗಳಿದೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾಗುತ್ತೆ. PSA ಎಕ್ಸಾಮ್ನಲ್ಲಿ ನೀವು ಪ್ರಶ್ನೆ ಕೊಟ್ಟಿದ್ರು, ಈ ಒಂದು ಪ್ಯಾರಾಗ್ರಾಫ್ನಲ್ಲಿ 114 ಪದಗಳಿವೆ. ಇದನ್ನು ನೀವೇನು ಮಾಡಬೇಕಾಗತ್ತೆ ಅಂತಂದರೆ 3 ರಿಂದ ಭಾಗ ಮಾಡಬೇಕಾಗತ್ತೆ. ಆ ರೀತಿಯಲ್ಲಿ ಭಾಗ ಮಾಡಿದಾಗ ಬರುವಂಥ ಉತ್ತರ ನಿಮಗೆ 38. ಅಲ್ಲಿಗೆ ಕೇವಲ ನೀವು 38 ಪದಗಳನ್ನು ಈ ಒಂದು ಪರ್ಟಿಕ್ಯುಲರ್ ಪ್ಯಾರಾಗ್ರಾಫಿಂದ ತೆಗೆದು, ಏನು ಈ ರೀತಿಯಲ್ಲಿ ನಿಮ್ಮ ಎಕ್ಸಾಮ್ನಲ್ಲಿ ಪ್ಯಾಟರ್ನ್ ಕೊಟ್ಟಿರ್ತಾರೆ ಅದರಲ್ಲಿ ನೀವು 38 ಪದಗಳನ್ನು ಬರಿಬಹುದಾಗಿದೆ. ಬನ್ನಿ ನೋಡೋಣ ಹಾಗಾದರೆ ಯಾವ ರೀತಿ ನಾವು ಇದನ್ನು ಬರಿತಾ ಹೋಗ್ತೀವಿ ಅಥವಾ ಯಾವ ರೀತಿ ಇದನ್ನು ಬರಿಬೇಕು ಅಂತ. ನಿಮಗೇನಾದರೂ ಪ್ರಿಸಿ ರೈಟಿಂಗ್ನಲ್ಲಿ ಇನ್ನಷ್ಟು ಸಂದೇಹ ಅಥವಾ ಡೌಟ್ಗಳಿದ್ದಲ್ಲಿ ಇಲ್ಲಿ ಸ್ವಲ್ಪ ಗಮನ ಕೊಡಿ. ಐ ಅಂತ ಒಂದು ಮೆಸೇಜ್ ಪಾಪಪ್ ಆಗ್ತಾ ಇದೆ. ಈ ಒಂದು ಮೆಸೇಜ್ನ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮಗೆ ನಾನು ಪ್ರಿಸಿ ರೈಟಿಂಗ್ ಅಂದ್ರೇನು, ಅದನ್ನು ಯಾವ ರೀತಿ ಬರಿಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಓಕೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಇನ್ನಿಷ್ಟು ಇನ್ಫಾರ್ಮೇಶನ್ನ ಇದ್ರ ಬಗ್ಗೆ ತಿಳ್ಕೊಳ್ಬಹುದಾಗಿದೆ. ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಈ ಒಂದು ಪ್ಯಾರಾಗ್ರಾಫ್ ಲೆಂತಿ ಇರೋ ಕಾರಣ ಇದನ್ನ 3 ಭಾಗಗಳಾಗಿ ಡಿವೈಡ್ ಮಾಡಿದ್ದೀನಿ. ನಿಮ್ಮ ಎಕ್ಸಾಮ್ನಲ್ಲೂ ಅಷ್ಟೇ ಇದನ್ನ 3 ಪ್ಯಾರಾಗ್ರಾಫ್ ಆಗಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ಅನ್ನ ತಗೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ನಾನು ಇದನ್ನ ಫಿಲ್ ಮಾಡಿ ನಂತರ 2ನೇ ಪ್ಯಾರಾಗ್ರಾಫ್ಗೆ ಹೋಗ್ತೀನಿ, ಅದಾದ್ಮೇಲೆ 3ನೇದು. 3ನ್ನು ಮುಗಿಸಿದ್ದಾದ್ಮೇಲೆ ಕೊನೆಯಲ್ಲಿ ನಿಮಗೆ ನಾನು ಪ್ರಿಸಿ ರೈಟಿಂಗ್ ಯಾವ ರೀತಿ ಕಂಪ್ಲೀಟ್ ಆಗಿ 3 ಪ್ಯಾರಾಗ್ರಾಫ್ ಬರೆದಾಗ ಕಾಣುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಇವತ್ತರ ಸ್ಕ್ರೀನ್ಶಾಟ್ ಅನ್ನ ಲೇಟರ್ ತಗೊಳ್ಬಹುದಾಗಿದೆ. ಓಕೆ, ಎಸ್, ಪ್ರಿಸಿ ರೈಟಿಂಗ್ನ ಶುರು ಮಾಡೋ ಮುನ್ನ ಮೊದಲಿಗೆ ಓದ್ಬೇಕಾಗತ್ತೆ ಏನಿದೆ ಅಂತ, ಇಷ್ಟು ಪ್ಯಾರಾಗ್ರಾಫ್ನ ಓದ್ಬೇಕಾಗತ್ತೆ. ಓಕೆ, ನಾನು ಇಲ್ಲಿ ಸ್ಕ್ರೀನ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ನೀಡಿದೆ ಅಂತ ಅನ್ಸಿದ್ರೆ ಇದರ ಸ್ಕ್ರೀನ್ಶಾಟ್ ಅನ್ನ ನೀವು ತಗೊಳ್ಬಹುದಾಗಿದೆ. ಬನ್ನಿ ನೋಡೋಣ ನಮ್ಮ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ. ಮೊದಲಿಗೆ ಓದ್ತಾ ಇದ್ದೀನಿ, ನಂತರ ಏನೇನ್ ಮಾಡಬಹುದು ಅಂತ ಆಮೇಲೆ ಹೇಳ್ತೀನಿ. ಪ್ರಪಂಚದಲ್ಲಿ ಕೇವಲ ಒಂದಕ್ಕೆ ಮಾತ್ರ ಗಮನ ಕೊಟ್ಟು ಮತ್ತೊಂದಕ್ಕೆ ಗಮನ ಕೊಡದಿದ್ದರೆ ನಂತರ ದುಃಖಿಸಬೇಕಾಗುತ್ತದೆ. ಯಾವುದರಲ್ಲಿ ಗಮನವಿಡುತ್ತೇವೆಯೋ ಅದರಲ್ಲಿ ಯಶಸ್ಸನ್ನು ಕಂಡರೂ ನಾವು ಮಾತ್ರ ಅಪರಿಪೂರ್ಣರಾಗಿರುತ್ತೇವೆ. ಉದಾಹರಣೆಗೆ, ಒಬ್ಬ ಕ್ರೀಡಾಪಟುವಿನ ದೇಹ ಸುಸ್ಥಿರವಾಗಿರುತ್ತದೆ, ಏಕೆಂದರೆ ಆತನ ನಿತ್ಯದ ವ್ಯಾಯಾಮದಿಂದ ಆತನ ದೇಹ ಆರೋಗ್ಯಕರವಾಗಿರುತ್ತದೆ. ಆದರೆ ಆತ ತನ್ನ ಮನಸ್ಸನ್ನು ಕೂಡ ಆರೋಗ್ಯಕರವಾಗಿಡಬೇಕಾಗುತ್ತದೆ. ಹೀಗೆ ಮಾಡದಿದ್ದರೆ ದೇಹ ಸ್ಥಿರವಾಗಿದ್ದರೂ ಮನಸ್ಸಿನ ಕಾರಣದಿಂದ ಜೀವನದಲ್ಲಿ ಆತ ಯಶಸ್ಸನ್ನು ಕಾಣಲಾರ. ಓಕೆ, ಈ ರೀತಿಯಲ್ಲಿದೆ. ಇದನ್ನು ಓದಿದ್ವಿ, ಓದಿದ್ದಾದ್ಮೇಲೆ ಈಗ ನಾವು ಇದರಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ಪದಗಳಿದೆ ಅಥವಾ ಯಾವ ಪದಗಳನ್ನು ತಗೊಂಡು ನಾನು ಪ್ರಿಸಿ ರೈಟಿಂಗ್ನ ಬರಿಬಹುದು ಅಂತ ನೋಡ್ತಾ ಹೋಗೋಣ. ನಾನೀಗ ಇಂಪಾರ್ಟೆಂಟ್ ಆಗಿರುವಂಥ ಪದಗಳನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ನಾನು ಮಾರ್ಕ್ ಮಾಡೋ ಮುನ್ನ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ರೀತಿಯ ಪ್ರಿಸಿ ರೈಟಿಂಗ್, ಇದೇ ರೀತಿ ನೀವು ಬರಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಈ ರೀತಿನೂ ಸಹ ಬರಿಬಹುದು ಅಂತ ನಿಮಗೆ ಒಂದು ಐಡಿಯಾನ ಕೊಡ್ತಾ ಇದ್ದೀನಿ. ಇದೇ ಫೈನಲ್ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ನನಗನ್ಸಿದ ಈ ರೀತಿ. ಸೊ ಆ ಒಂದು ಬೇಸಿಸ್ನ ಮೇಲೆ ನಾನು ಪ್ರಿಸಿ ರೈಟಿಂಗ್ನ ಬರೆದು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಪದಗಳನ್ನು ಮಾರ್ಕ್ ಮಾಡೋಣ. ಮೊದಲಿಗೆ ಪ್ರಪಂಚ, ಇದು ನಮ್ಮ ಇಂಪಾರ್ಟೆಂಟ್ ಆಗಿರುವಂಥ ಪದವಾಗುತ್ತೆ. ಇದಾದ್ಮೇಲೆ ಗಮನ,
ಇದನ್ನು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಎರಡನೇ ಸೆಂಟೆನ್ಸ್ನಲ್ಲಿ ಬಂದಾಗ ಇಲ್ಲಿ ಗಮನ ಅಂತಿದ್ದಲ್ಲ, ಇದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಯಶಸ್ಸು ಅಥವಾ ಯಶಸ್ಸನ್ನು ಇಲ್ಲಿ ಕಂಡರು ಅಂತಿದೆ, ಬಟ್ ನಾನಿದನ್ನು ಬರೆಯುವಾಗ ಈ ರೀತಿಯಲ್ಲಿ ಬರೆಯೋದಿಲ್ಲ, ಬಟ್ ಅದೇ ಥರನೇ ಸಮಾನಾರ್ಥಕ ಪದವನ್ನು ತಗೊಳ್ತಾ ಹೋಗ್ತೀನಿ. ಅದರ ಬಗ್ಗೆ ನಾನು ನಿಮ್ಮ ಜೊತೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ನಂತರ ನಾವು ಇದನ್ನು ನಾವು ತಗೊಳ್ಬೇಕಾಗತ್ತೆ. ಅದಾದಮೇಲೆ ಇಲ್ಲಿರುವಂಥ ಪದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನೇ ತಗೊಳ್ಬೇಕು ಅಂತಿಲ್ಲ, ಸಮಾನಾರ್ಥಕ ಪದ ಬೇಕಿದ್ರೆ ನೀವು ತಗೊಳ್ಬಹುದು, ಬಟ್ ಇದೇ ಪದ ಎಕ್ಸಾಕ್ಟ್ ಆಗಿ ಸರಿ ಕೊಟ್ಟಿದ್ದಾರೆ ಇಲ್ಲಿ, ಹಾಗಾಗಿ ನಾನು ಇದನ್ನೇ ತಗೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೇರೆ ತಗೊಳ್ಬಹುದಾಗಿದೆ. ನಂತರ ಉದಾಹರಣೆಗೆ ಇದನ್ನು ತಗೊಳ್ತಾ ಇದ್ದೀನಿ. ಕ್ರೀಡಾಪಟು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನಾನು ತಗೊಂಡಿದ್ದೀನಿ. ದೇಹ ಇದನ್ನು ತಗೊಳ್ತಾ ಇದ್ದೀನಿ. ಸುಸ್ಥಿರವಾಗಿ ಇದನ್ನು ಇಷ್ಟನ್ನು ಮಾತ್ರ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು. ನಂತರ ಮನಸ್ಸು ಆರೋಗ್ಯಕರ ಇಲ್ಲಿ ಇಷ್ಟು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ, ಹಾಗಾಗಿ ನಾನು ಇಷ್ಟನ್ನು ಮಾತ್ರ ತಗೊಂಡಿದ್ದೀನಿ. ಇದಾದಮೇಲೆ ಯಶಸ್ಸು ಅಥವಾ ಯಶಸ್ಸನ್ನು ಅಂತಿಲ್ಲಿದೆ ನೋಡೋಣ. ಕಾಣಲಾರ, ಓಕೆ, ಎಸ್. ನೆನ್ಪಿಟ್ಕೊಳ್ಳಿ, ನೀವು ಬರಿಬೇಕಾಗಿರೋದು 38 ಪದಗಳಾಗಿರುತ್ತೆ. ಪ್ಲಸ್ ಆರ್ ಮೈನಸ್ ಇಟ್ ಈಸ್ ಓಕೆ, ಬಟ್ ತೀರಾ ಆ್ಯಡ್ ಮಾಡಬಾರ್ದು, ತೀರಾ ಲೆಸ್ ಕೂಡ ಮಾಡಿ ಬರಿಬಾರ್ದಾಗಿದೆ, ಓಕೆನಾ? ಎಸ್. ಈಗ ನಾವು ಇದನ್ನ ಬರಿಬೇಕಾಗಿದೆ, ಬಟ್ ಬರೆಯೋ ಮುನ್ನ ನಾವು ಶೀರ್ಷಿಕೆಯನ್ನ ಬರಿಬೇಕಲ್ವಾ? ಶೀರ್ಷಿಕೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ನಾನು ಶೀರ್ಷಿಕೆಯನ್ನ ಬರಿತಾ ಇದ್ದೀನಿ. ನಾನು ಬರೆದಿರುವಂತಹ ಒಂದು ಪ್ರಿಸಿ ರೈಟಿಂಗ್ನ ನೋಡಿದಾಗ ಇಲ್ಲಿ ಹೆಚ್ಚಿನ ಒತ್ತು ಕೊಟ್ಟಿರುವಂಥದ್ದು ಒಂದು ವಿಷಯಕ್ಕೆ ಒಂದು ಮನಸ್ಸು, ಇನ್ನೊಂದು ಶುದ್ಧತೆ. ಹಾಗಾಗಿ ನಾನಿಲ್ಲಿ ತಗೊಳ್ತಾ ಇರುವಂತಹ ಶೀರ್ಷಿಕೆ ಮನಸ್ಸಿನ ಶುದ್ಧತೆ. ಈ ರೀತಿಯಲ್ಲಿ ನಾನಿದನ್ನ ತಗೊಳ್ತಾ ಇದ್ದೀನಿ, ಓಕೆ. ಈಗ ಮೊದಲಿಗೆ ನಾನು ಮೊದಲನೇ ಲೈನ್ ಅಂದ್ರೆ ಇಷ್ಟನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಪ್ರಪಂಚದಲ್ಲಿ ಕೇವಲ ಒಂದಕ್ಕೆ ಮಾತ್ರ ಗಮನ ಕೊಟ್ಟು ಮತ್ತೊಂದಕ್ಕೆ ಗಮನ ಕೊಡದಿದ್ದರೆ ನಂತರ ದುಃಖಿಸಬೇಕಾಗುತ್ತದೆ, ಇಷ್ಟಿದೆ. ಐ ಅಗ್ರಿ, ಆಲ್ ಪರ್ಟಿಕ್ಯುಲರ್ ವರ್ಡ್ಸ್ ಪ್ರೊವೈಡೆಡ್ ಹಿಯರ್ ಆರ್ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪದವೂ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಎಲ್ಲವನ್ನು ತಗೊಳ್ಳೋದಕ್ಕಾಗಲ್ಲ. ಹಾಗಾಗಿ ಮೊದಲನೇದಲ್ಲಿ ನಾನೇನು ತಗೊಳ್ತಾ ಇದ್ದೀನಿ ಅಂತಂದ್ರೆ ಪ್ರಪಂಚದಲ್ಲಿ, ಇದನ್ನು ನಾನು ಈ ರೀತಿಯಲ್ಲಿ ಬರಿತಾ ಇದ್ದೀನಿ. ಪ್ರಪಂಚದಲ್ಲಿ ಇಲ್ಲಿ ಒಂದಕ್ಕೆ ಮಾತ್ರ ಗಮನ ಕೊಟ್ಟು ಮತ್ತೊಂದಕ್ಕೆ ಗಮನ, ಈ ರೀತಿ ಗಮನ ಗಮನ ಅಂತ ಎರಡು ಬಾರಿ ಅವರು ಬರೆದಿದ್ದಾರೆ. ನಾನು ಅವೆರಡನ್ನೂ ಸೇರಿಸಿ ಈ ರೀತಿ ತಗೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಗಮನ ಅಂತ ಹೇಳಿದ್ದೆ, ಈ ರೀತಿ ಅದನ್ನ ಬರಿತಾ ಇದ್ದೀನಿ. ಗಮನಿಸಬೇಕು, ಫುಲ್ ಸ್ಟಾಪ್. ಇಲ್ಲಿಗೆ ನನ್ನ ಮೊದಲನೇ ಸೆಂಟೆನ್ಸ್ ಮುಗೀತು. ಪ್ರಪಂಚದಲ್ಲಿ ಪ್ರತಿಯೊಂದನ್ನು ಗಮನಿಸಬೇಕು, ಇಷ್ಟನ್ನ ನಾನೀಗ ಬರ್ದಿದ್ದೀನಿ. ಈಗ ನಾನು ಸೆಕೆಂಡ್ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿದೆ ನೋಡ್ಕೊಳ್ಳಿ. ಯಾವುದರಲ್ಲಿ ಗಮನ ಬಿಡುತ್ತೇವೆಯೋ ಅದರಲ್ಲಿ ಯಶಸ್ಸನ್ನು ಕಂಡರೂ ನಾವು ಮಾತ್ರ ಅಪರಿಪೂರ್ಣರಾಗಿರುತ್ತೇವೆ, ಈ ರೀತಿಯಲ್ಲಿದೆ. ಗಮನ ಇಟ್ಟು ಓದಿ ಏನೇ ಮಾಡಿದ್ರು, ಬಟ್ ಸ್ಟಿಲ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತೇನೋ ಅಂತ, ಕರೆಕ್ಟಾ? ಹಾಗಾಗಿ ಇಲ್ಲಿ ಯಾವುದರಲ್ಲೂ ಅನ್ನ ಬಿಟ್ಟು ನಾನಿಲ್ಲಿ ಈ ರೀತಿ ಇದನ್ನ ಬರಿತಾ ಇದ್ದೀನಿ. ಮುಂದಿನ ಪದ ಏನಿದೆ ಗಮನ, ಅದನ್ನ ಬರಿತಾ ಇದ್ದೀನಿ. ಗಮನಿಸುವ ವಿಷಯದಲ್ಲಿ ಯಶಸ್ಸನ್ನು, ಗಮನಿಸುವ ವಿಷಯದಲ್ಲಿ ಯಶಸ್ಸನ್ನು ಕಂಡರು ಅಂತಿದೆ. ನಾನು ನಿಮ್ಗೆ ಹೇಳ್ದೆ ಇದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ. ಕಂಡರು ಅಂತಿದೆ, ನಾನದನ್ನ ಸಾಧಿಸಿದರು, ಈ ರೀತಿಯಲ್ಲಿ ನಾನು ತಗೊಳ್ತಾ ಇದ್ದೀನಿ, ಓಕೆ. ಸಾಧಿಸಿದರು, ನೀವು ಬೇಕಿದ್ರೆ ಕಂಡರು ಅಂತಾನೆ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ, ಬಟ್ ನಾನು ಒಂದು ಸಮಾನಾರ್ಥಕ ಪದವನ್ನ ತಗೊಂಡೆ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ನಾವು ಮಾರ್ಕ್ ಮಾಡಿದೀವಿ ಇಂಪಾರ್ಟೆಂಟ್ ಅಂತ ಬರಿತಾ ಇದ್ದೀನಿ. ನಂತರ ಇಷ್ಟು ಪದವೇನಿದೆ ಇಷ್ಟನ್ನು ಸಹ ಬರಿಬೇಕಾಗತ್ತೆ. ಇಲ್ಲಿ ಬರಿತಾ ಇದ್ದೀನಿ ನಾನು, ಹುಷಾರಾಗಿ ಬರಿಬೇಕಾಗತ್ತೆ, ಬಾಕ್ಸ್ ಇಂದ ಹೊರಗಡೆ ಬರಿಬೇಡಿ, ಆದಷ್ಟು ಬಾಕ್ಸ್ ನಲ್ಲೇ ಬರೀರಿ. ಎಷ್ಟೇ ಪದ ದೊಡ್ಡದಿರ್ಲಿ ಅಥವಾ ಪದ ಚಿಕ್ಕದು ಅಂತ ಹೇಳಿ ಇನ್ನೊಂದರ ಜೊತೆಯಲ್ಲಿ ಬರೆಯೋದು, ಆ ರೀತಿಯಾದಂಥ ತಪ್ಪುಗಳನ್ನ ಮಾಡಬಾರ್ದು, ಫುಲ್ ಸ್ಟಾಪ್. ಇಲ್ಲಿಗೆ ನನ್ನ ಸೆಕೆಂಡ್ ಸೆಂಟೆನ್ಸ್ ಮುಗೀತು. ಈಗ ಇಷ್ಟು ಸೆಂಟೆನ್ಸನ್ನ ಬರಿಬೇಕಾಗಿದೆ, ಬಟ್ ನೀವು ಗಮನಿಸಬಹುದು ಹಾರ್ಡ್ಲಿ ನಾನು 7 ಅಥವಾ 8 ಪದಗಳನ್ನ ಮಾತ್ರ ಮಾರ್ಕ್ ಮಾಡಿದ್ದೀನಿ. ಮೊದಲನೇ ಪದ ಏನಿದೆ, ಉದಾಹರಣೆಗೆ ಅಂತಿದೆ, ನಾವು ಅದನ್ನ ಬರಿಬೇಕು. ಕೇವಲ ಇಷ್ಟನ್ನ ಬರಿಬಾರ್ದು, ಯು ಹ್ಯಾವ್ ಟು ಕಂಪ್ಲೀಟ್ ದಿಸ್. ಉದಾಹರಣೆಗೆ ಅಂತ ಬರ್ದು ಕಾಮನ ಬೇಕಿದ್ರೆ ಹಾಕೊಳ್ಳಿ, ಓಕೆ. ನಾನು ಇಲ್ಲಿ ತಗೊಂಡಿದ್ದೀನಿ. ಕ್ರೀಡಾಪಟು ಅಂತ ಏನ್ ಕೊಟ್ಟಿದ್ದಾರೆ ಅದನ್ನ ತಗೊಳ್ಳೋಣ. ಕ್ರೀಡಾಪಟುವಿನ, ನಾವು ಮಾರ್ಕ್ ಮಾಡಿದ್ದೀವಲ್ವಾ, ಅದನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ದೇಹ, ಅದನ್ನ ಇಲ್ಲಿ ತಗೊಳ್ತಾ ಇದ್ದೀನಿ.
ಸುಸ್ಥಿರ ಇಲ್ಲಿದೆ ಪದ, ಹಾಗಾಗಿ ತಗೊಳ್ತಾ ಇದ್ದೀನಿ. ನೀವು ಬೇಕಿದ್ದಲ್ಲಿ ಸಮಾನಾರ್ಥಕ ಪದವೇನಾದ್ರೂ ಗೊತ್ತಿದ್ರೆ ಅಥವಾ ನೆನಪಾದ್ರೆ ತಗೊಳ್ಬಹುದು. ಏನು ಇಲ್ಲ, ಇಲ್ಲಿರೋಂಥ ಪದನೇ ಬರೆಯೋಣ ಅಂತಂದ್ರೆ ಬರಿಬಹುದಾಗಿದೆ. ಸುಸ್ಥಿರವಾಗಿ ಅಂತ ಮಾತ್ರ ನಾನಿಲ್ಲಿ ಬರಿತಾ ಇದ್ದೀನಿ. ಇಷ್ಟು ನನಗೆ ಅವಶ್ಯಕತೆ ಇಲ್ಲ. ಬಿಕಾಸ್ ಅವರಿಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ಕ್ರೀಡಾಪಟುವಿನ ದೇಹ ಅವನು ಎಷ್ಟೇ ಚೆನ್ನಾಗಿಟ್ಕೊಂಡ್ರು ಅವನ ಮನಸ್ಸು ಆರೋಗ್ಯವಾಗಿಲ್ಲ ಅಂತಂದ್ರೆ ಏನನ್ನು ಸಾಧಿಸೋಕಾಗಲ್ಲ. ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಬರೆಯುವಾಗ ದಿನನಿತ್ಯದ ವ್ಯಾಯಾಮ ಇದೆಲ್ಲ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಅದನ್ನ ತಗೊಳ್ತಾ ಇಲ್ಲ. ಸುಸ್ಥಿರವಾಗಿ ಅಂತಿದೆ, ಇದನ್ನ ನಾನು ತಗೊಂಡು ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೆಲ್ಲ ನೋಡಿ, ಬೇರೆ ಬೇರೆ ಸೆಂಟೆನ್ಸ್ ಅಂತ ತೋರಿಸೋದಕ್ಕೆ ನಿಮ್ಗೆ ಇಲ್ಲಿ ಪಂಕ್ಚುಯೇಷನ್ ಗಳನ್ನ ಕೊಟ್ಟಿದ್ದಾರೆ. ಆದ್ರೆ ನಾನಿಲ್ಲಿ ಮತ್ತು ಅಂತ ಹೇಳಿ ಒಂದು ಪದವನ್ನ ಬಳಕೆ ಮಾಡಿ ನಾನು ಮುಂದಕ್ಕೆ ಹೋಗಿ ಈ ಸೆಂಟೆನ್ಸ್ ನ ಇಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಗಮನಿಸಬಹುದು ನೀವು, ಸುಸ್ಥಿರವಾಗಿ ಮನಸ್ಸು ಆರೋಗ್ಯವಾಗಿರದಿದ್ದರೆ, ಆರೋಗ್ಯವಾಗಿರದಿದ್ದರೆ ಕಮ ಯಶಸ್ಸನ್ನು ಕಾಣಲಾರ, ಫುಲ್ ಸ್ಟಾಪ್. ಹಾಗಾದ್ರೆ ಇಲ್ಲಿ ಎಷ್ಟು ಪದಗಳನ್ನ ಫಿಲ್ ಮಾಡಿದ್ದೀನಿ ನಾನು? ನಾನಿಲ್ಲಿ ಫಿಲ್ ಮಾಡಿರುವಂತಹ ಪದಗಳ ಸಂಖ್ಯೆ 18. ಎಷ್ಟು ಫಿಲ್ ಮಾಡ್ಬೇಕಾಗಿತ್ತು ನಾವು? 38 ಫಿಲ್ ಮಾಡ್ಬೇಕಾಗಿತ್ತು. ಅದರಲ್ಲಿ ನಾನೀಗ 18 ಫಿಲ್ ಮಾಡಿದ್ದೀನಿ. ಇನ್ನ ನನಗೆ ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ಮ ಮುಂದೆ ಈ ರೀತಿಯಲ್ಲಿ ಒಂದು ಪ್ಯಾಟ್ರನ್ ಇದೆ, ಏನ್ ಹಿಂದೆ ತೋರಿಸಿದೆ ಇಲ್ಲೇ ಬರಿತಾ ಇದೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಒಂದೇ ಸ್ಲೈಡ್ ಅಲ್ಲಿ ಇಷ್ಟನ್ನು ತಗೊಂಡಿದ್ದಿದ್ರೆ ನಿಮ್ಗೆ ನಾನು ಬರೆಯೋದು ನೀಟಾಗಿ ಕಾಣಿಸ್ತಾ ಇರ್ಲಿಲ್ಲ. ಹಿಂದಿನ ವಿಡಿಯೋಗಳಲ್ಲಿ ಅದೇ ರೀತಿಯಾಗಿತ್ತು. ನನ್ಗೆ ನೀವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಆ ಒಂದು ಕಾರಣಕ್ಕಾಗಿ ನಾನು ಇಲ್ಲಿ ಕಟ್ ಮಾಡಿ ಈ ರೀತಿ ಮಾತ್ರ ತಗೊಂಡು ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ನ ನಾನು ಇಲ್ಲಿ ಪ್ರಿಸಿ ಮಾಡಿ ತೋರಿಸ್ತಾ ಇದ್ದೀನಿ. ಇಸ್ ಇಟ್ ಓಕೆ? ಫೈನ್. ನಂತರ ಈಗ ನಾನು ಎರಡನೇ ಪ್ಯಾರಾಗ್ರಾಫ್ ಕಡೆ ಹೋಗ್ತಾ ಇದ್ದೀನಿ. ಇದು ನಮ್ಮ ಎರಡನೇ ಪ್ಯಾರಾಗ್ರಾಫ್ ಆಗಿದೆ. ಮೊದಲಿಗೆ ಓದೋಣ, ನಂತರ ಇಂಪಾರ್ಟೆಂಟ್ ಆಗಿರುವಂತಹ ಪದಗಳನ್ನ ಮಾರ್ಕ್ ಮಾಡೋಣ, ಅದಾದ್ಮೇಲೆ ನಾವು ಪ್ರಿಸಿ ಬರಿತಾ ಹೋಗೋಣ. ಭಾರತೀಯರಾದ ನಾವು ಆಧ್ಯಾತ್ಮದಲ್ಲಿ ಹೆಚ್ಚಿನದ್ದನ್ನು ಸಾಧಿಸಿದ್ದೇವೆ, ಆದರೆ ವ್ಯಾವಹಾರಿಕವಾಗಿ ಪರದೇಶದವರಷ್ಟು ಮುಂದುವರೆದಿಲ್ಲ. ಇದಕ್ಕೆ ಕಾರಣ ನಾವು ನಮ್ಮ ಮನಸ್ಸನ್ನು ಕೇವಲ ಆಧ್ಯಾತ್ಮದಲ್ಲಿ ಮಾತ್ರ ವಿನಿಯೋಗಿಸಿರುವುದು, ವಿಜ್ಞಾನದತ್ತ ಹೋಗಲಿಲ್ಲ. ಪರದೇಶಗಳಲ್ಲಿನ ಜನ ವ್ಯವಹಾರ ಹಾಗೂ ವಿಜ್ಞಾನದಲ್ಲಿ ಹೆಚ್ಚಿನ ಸಾಧನೆ ಮಾಡಿದರು, ಆದರೆ ಆಧ್ಯಾತ್ಮದಲ್ಲಿ ಅವರು ಹಿಂದುಳಿದರು. ಓಕೆ, ಈ ರೀತಿಯಲ್ಲಿದೆ. ಮೊದಲಿಗೆ ಇಂಪಾರ್ಟೆಂಟ್ ಆದಂತಹ ಪದಗಳು, ಭಾರತೀಯರಾದ ಇದನ್ನ ನಾನು ತಗೊಳ್ತಾ ಇದ್ದೀನಿ, ಆಧ್ಯಾತ್ಮ ಇದನ್ನ ನಾನು ತಗೊಳ್ತಾ ಇದ್ದೀನಿ, ಹೆಚ್ಚಿನದನ್ನು ಸಾಧಿಸಿದ್ದೇವೆ ಅಂತಿದೆ ಅಲ್ವಾ, ಇದನ್ನ ನಾನು ತಗೊಳ್ಳುವಾಗ ಸ್ವಲ್ಪ ಬದಲಾವಣೆ ಮಾಡಿ ತಗೊಳ್ತೀನಿ, ಅಥವಾ ಇಲ್ಲಿ ಪದ ಬಳಕೆ ಸ್ವಲ್ಪ ಬೇರೆ ರೀತಿಯಲ್ಲಿರುತ್ತೆ. ನಾನು ಅದನ್ನ ಸೆಂಟೆನ್ಸ್ ನಲ್ಲಿ ಬರೆಯುವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ವ್ಯಾವಹಾರಿಕವಾಗಿ ಇದನ್ನ ತಗೊಳ್ಳೋಣ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಕಾರಣ ಅಂತಿದೆ, ಇದನ್ನು ಅಷ್ಟೆ, ರೀತಿ ಇದೇನೆ, ಬಟ್ ಇಲ್ಲಿ ನಾವು ತಗೊಂಡಾಗ ಇದರ ಅರ್ಥ ಒಂದು ಕೊಂಚ ಅಥವಾ ಸ್ವಲ್ಪ ಬದಲಾಗ್ತಾ ಹೋಗುತ್ತೆ. ಇದನ್ನ ನಾನು ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡಿದ್ದೀನಿ. ನಂತರ ಆಧ್ಯಾತ್ಮ ಇದು ಬೇಕಾಗತ್ತೆ, ತಗೊಳ್ಳೋಣ. ಪರದೇಶ ಇಷ್ಟನ್ನ ಮಾತ್ರ ತಗೊಳ್ಳೋಣ, ಇಲ್ಲಿ ಆಧ್ಯಾತ್ಮ ಬೇಕಾಗತ್ತೆ. ಬಿಕಾಸ್ ನಾವಿಲ್ಲಿ ತಗೊಳ್ಳುವಾಗ ಮಾತಾಡ್ತಾ ಇರೋದು ಪರದೇಶದವರ ಬಗ್ಗೆ, ಹಾಗಾಗಿ ಇದನ್ನ ಈ ರೀತಿಯಲ್ಲೇ ತಗೊಂಡಿದ್ದೀನಿ. ಮುಂದುವರೆದಿಲ್ಲ ತಗೊಳ್ಬೇಕಾಗತ್ತೆ, ಬಟ್ ಇಲ್ಲಿ ಯೂಸ್ ಮಾಡಲ್ಲ, ಇದನ್ನ ಕೊನೆಯಲ್ಲಿ ನಾವು ಇದರ ಬಳಕೆ ಮಾಡ್ತೀವಿ. ನಾ ಹಾಗಾಗಿ ಇದನ್ನ ಕೊನೆಯಲ್ಲಿ ನಿಮ್ಗೆ ತಗೊಂಡಿದ್ದೀನಿ. ಓಕೆ, ಇಷ್ಟು ಪದಗಳಿದೆ. ಇಲ್ಲಿ ನಮಗೆ ಇರುವಂತಹ ಬಾಕ್ಸಸ್ 15. ನೋಡೋಣ ಎಷ್ಟು ಫಿಲ್ ಮಾಡ್ತೀವಿ ಅಂತ. ಆಲ್ರೆಡಿ ನಾವು 18 ಬಾಕ್ಸ್ಗಳನ್ನ ಫಿಲ್ ಮಾಡಿಬಿಟ್ಟಿದ್ದೀವಿ, ಈಗ ನಮಗೆ ಉಳಿದಿರೋದು ಕೇವಲ 20 ಬಾಕ್ಸ್ಗಳಾಗಿದೆ. ಇಲ್ಲಿ ನೋಡೋಣ ನಾವು ಎಷ್ಟು ಫಿಲ್ ಮಾಡ್ತಾ ಹೋಗ್ತೀವಿ ಅಂತ. ಓಕೆ, ಭಾರತೀಯರ ಸಾಧನೆ ಇದನ್ನೇ ನಾನು ಆಗ್ಲೇ ನಿಮಗೆ ತಿಳಿಸಿದ್ದು. ಹೆಚ್ಚಿನದ್ದನ್ನು ಸಾಧಿಸಿದ್ದೇವೆ, ಇದನ್ನ ನಾನು ಶಾರ್ಟ್ ಆಗಿ ಸಾಧನೆ ಅಂತ ತಗೊಂಡಿದ್ದೀನಿ. ಆಧ್ಯಾತ್ಮ ಅಂತ ತಗೊಂಡು ಮುಂದಕ್ಕೆ ತಗೊಳ್ಬೇಕಲ್ವಾ, ನಮ್ಮ ಗಮನ ಆಧ್ಯಾತ್ಮದ ಕಡೆ ಜಾಸ್ತಿ ಇದ್ದಿದ್ರಿಂದ ವ್ಯಾವಹಾರಿಕವಾಗಿ ಅಷ್ಟೊಂದು ನಮಗೆ ಗೊತ್ತಿಲ್ಲ ಅಂತ ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಎರಡು ಪದಗಳನ್ನಲ್ಲದೆ ಕೇವಲ ಒಂದು ಪದವನ್ನ ಮಾಡಿ ಈ ರೀತಿ ತಗೊಳ್ತಾ ಇದ್ದೀನಿ. ಭಾರತೀಯರ ಸಾಧನೆ ಆಧ್ಯಾತ್ಮದಲ್ಲಿರುವಷ್ಟು ವ್ಯಾವಹಾರಿಕವಾಗಿಲ್ಲ, ಫುಲ್ ಸ್ಟಾಪ್. ನೋಡ್ತಾ ಇದ್ದೀರಾ, ಇಷ್ಟಿದೆ.
ಇದನ್ನ ನಾನು ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಎರಡು ಸೆಂಟೆನ್ಸ್ ಏನಿತ್ತು ಅದನ್ನ ಕೇವಲ ನಾಲ್ಕು ಪದಗಳಾಗಿ ತಗೊಂಡಿದ್ದೀನಿ. ಮುಂದುವರೆದಿಲ್ಲ, ಅದನ್ನ ತಗೊಳ್ತೀನಿ, ಆದ್ರೆ ಈಗ ಅದನ್ನ ತಗೊಳ್ಳೋದಿಲ್ಲ. ನಂತರ ಏನಿದೆ, ಇದಕ್ಕೆ ಕಾರಣ ಯಾಕೆ ಹೀಗೆ ಅಂತ ಇದೆ. ಹಾಗಾಗಿ ನಾನಿಲ್ಲಿ ಏಕೆಂದರೆ ಅಂತ ತಗೊಳ್ತಾ ಇದ್ದೀನಿ, ಅಥವಾ ನೀವು ಬೇಕಿದ್ರೆ ಅದನ್ನ ಹೀಗೆ ತಗೊಳ್ಳಿ, ಅಥವಾ ನೀವು ಬೇಕಿದ್ರೆ ಇದೇ ರೀತಿಯಲ್ಲಿ ಕಾರಣ ಅಂತ ಹೇಳಿ ಕೂಡ ತಗೊಳ್ಬಹುದು. ಬಟ್ ಇವೆರಡರಲ್ಲಿ ಯಾವುದೇ ತಗೊಂಡ್ರು ಕಾಮ ಹಾಕೋದನ್ನ ಮರಿಬೇಡಿ. ಇಲ್ಲೇಂತ ಹೇಳ್ತಾ ಇದ್ದಾರೆ ಗಮನಿಸಿ, ನಾವು ನಮ್ಮ ಮನಸ್ಸನ್ನು ಕೇವಲ ಆಧ್ಯಾತ್ಮದಲ್ಲಿ ಮಾತ್ರ ವಿನಿಯೋಗಿಸಿರುವುದು, ಅಂದ್ರೆ ನಮ್ಮ ಗಮನ ಕೇವಲ ಯಾವುದ್ರ ಮೇಲೆ ಇತ್ತು. ಈಗ ನಿಮ್ಮ ಗಮನ ಕೇವಲ ಪಿ ಎಸ್ ಐ ಎಕ್ಸಾಮ್ ಅಂತಂದ್ರೆ ನೀವು ಅಷ್ಟಕ್ಕೆ ಪ್ರಿಪೇರ್ ಆಗ್ತೀರಾ, ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪೇರ್ ಆಗಲ್ಲ. ಕಾನ್ಸೆಪ್ಟ್ ಗೊತ್ತಾಗ್ತಿದ್ಯಾ? ಅದೇ ರೀತಿಯಲ್ಲೇ. ಹಾಗಾಗಿ ಇದನ್ನ ಈ ರೀತಿಯಲ್ಲಿ ನಾನು ಬರಿತಾ ಇದ್ದೀನಿ, ಆಧ್ಯಾತ್ಮದೆಡೆಗಿನ ನಮ್ಮ ಆಸಕ್ತಿ. ಇಷ್ಟನ್ನ ಬರೆದು ನಾನಿಲ್ಲಿ ನಿಲ್ಲಿಸ್ತಾ ಇದ್ದೀನಿ, ಫುಲ್ ಸ್ಟಾಪ್. ಇಲ್ಲಿ ಗಮನಿಸಿ, ಎಲ್ಲೂ ನಿಮ್ಗೆ ಆಸಕ್ತಿ ಅನ್ನೋ ಪದ ಇಲ್ಲ. ನಾವು ನಮ್ಮನ್ನ ಅದರಲ್ಲಿ ತೊಡಗಿಸ್ಕೊಂಡಿದ್ವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಬಟ್ ನಾನಿಲ್ಲಿ ಸಮಾನಾರ್ಥಕ ಪದವನ್ನ ತಗೊಂಡಿದ್ದೀನಿ. ಓಕೆ, ಇದಾದ್ಮೇಲೆ ಲಾಸ್ಟ್ ಲೈನ್ ಇದೆ, ಇದನ್ನ ನಾವೀಗ ಬರಿಬೇಕಾಗಿದೆ. ಓಕೆ, ಪರದೇಶದವರು ಅವರು ವ್ಯಾವಹಾರಿಕವಾಗಿರಬಹುದು ಅಥವಾ ವಿಜ್ಞಾನದಲ್ಲಿರಬಹುದು, ಅವರು ಹೆಚ್ಚಿನ ಸಾಧನೆ ಮಾಡಿದ್ದಾರೆ, ಆದ್ರೆ ಆಧ್ಯಾತ್ಮದಲ್ಲಿ ಹಿಂದುಳಿದಿದ್ದಾರೆ. ಹಾಗಾದ್ರೆ ಅದನ್ನ ಯಾವ ರೀತಿ ಬರೆಯೋದು? ಬರಿತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಬೇಕು ನೀವು. ಪರದೇಶಿಗರು ಅಥವಾ ಪರದೇಶದವರು, ಎರಡರಲ್ಲಿ ನೀವು ಯಾವ್ದನ್ನಾದ್ರೂ ಬರಿಬಹುದಾಗಿದೆ. ಓಕೆ, ನಾನು ಪರದೇಶಿಗರು ಅಂತ ತಗೊಳ್ತಾ ಇದ್ದೀನಿ. ವ್ಯಾವಹಾರಿಕವಾಗಿ ಮುಂದಿರುವಷ್ಟು, ನೋಡಿ ಮುಂದುವರೆದಿಲ್ಲ ಅಂತೇನಿತ್ತು ಅದನ್ನ ನಾನು ಈ ರೀತಿಯಲ್ಲಿ ಇಲ್ಲಿ ಬಳಕೆ ಮಾಡಿದ್ದೀನಿ. ಮುಂದಿರುವಷ್ಟು ಅಥವಾ ಸಾಧಿಸಿದ್ದಷ್ಟು, ಎರಡರಲ್ಲಿ ನೀವು ಯಾವ್ದನ್ನಾದ್ರೂ ಬರಿಬಹುದಾಗಿದೆ. ಆಧ್ಯಾತ್ಮದಲ್ಲಿಲ್ಲ, ಫುಲ್ ಸ್ಟಾಪ್. ಈ ರೀತಿಯಲ್ಲಿ ನಾನು ಕೊನೆಯ ಒಂದು ಸೆಂಟೆನ್ಸ್ ನ ಬರ್ದಿದ್ದೀನಿ. ಅವರ ಗಮನ ಹೆಚ್ಚಿನದು ವ್ಯವಹಾರ ಹಾಗೂ ವಿಜ್ಞಾನಕ್ಕೆ ಕೊಟ್ಟಿದ್ರೆ ಆಧ್ಯಾತ್ಮಕ್ಕೆ ಅವರು ಕೊಟ್ಟಿಲ್ಲ. ನಾವು ಭಾರತೀಯರು ಹೆಚ್ಚಿನ ಗಮನ ಅಥವಾ ನಮ್ಮ ಆಸಕ್ತಿ ಆಧ್ಯಾತ್ಮದ ಕಡೆ ಇದೆ, ವ್ಯಾವಹಾರಿಕವಾಗಿಲ್ಲ. ಈ ಒಂದು ಸೆಂಟೆನ್ಸ್ ನ 12 ಪದಗಳನ್ನ ಬಳಕೆ ಮಾಡಿ ಇಲ್ಲಿಗೆ ನಾನು ಎರಡನೇ ಪ್ಯಾರಾಗ್ರಾಫ್ ನ ಮುಗಿಸ್ತಾ ಇದ್ದೀನಿ. ಹಿಂದಿನ ನಮ್ಮ ಪ್ಯಾರಾಗ್ರಾಫ್ ನಲ್ಲಿ ನಾನು 18 ಪದಗಳನ್ನ ಬಳಕೆ ಮಾಡಿದ್ದೆ, ಇಲ್ಲಿ 12 ಪದಗಳನ್ನ ಬಳಕೆ ಮಾಡಿದ್ದೀನಿ. ಟೋಟಲ್ ಎಷ್ಟಾಯ್ತು? 30 ಆಯ್ತು. ನಾನ್ ನಿಮ್ಗೆ ಎಷ್ಟು ಹೇಳಿದ್ದೆ ಬರೆಯೋದಕ್ಕೆ? 38. ಹಾಗಾದ್ರೆ ನಮ್ಮ ಕೊನೆಯ ಪ್ಯಾರಾಗ್ರಾಫ್ ನಲ್ಲಿ ನಾವು ಉಳಿದಿರುವಂತಹ ಬಾಕ್ಸ್ ಗಳನ್ನ ಫಿಲ್ ಮಾಡ್ತಾ ಹೋಗ್ತೀವಿ. ಇಲ್ಲೂ ಅಷ್ಟೇ, ನಿಮಗೆ 15 ಬಾಕ್ಸ್ ಗಳಿದೆ, ಆದ್ರೆ ಕೇವಲ ನಿಮ್ಗೆ ಫಿಲ್ ಮಾಡೋದಕ್ಕೆ ಆಪ್ಷನ್ ಇರೋದು 8. ಓಕೆ, +2 or +3 ಬರಿಬಹುದು, ಪ್ರಾಬ್ಲಮ್ ಏನಿಲ್ಲ. ಅಥವಾ ನೀವು -1 ಅಥವಾ -2 ಆದ್ರೂ ಓಕೆ, ಬಟ್ ತೀರಾ ಕಡಿಮೆ ಬರಿಬೇಡಿ, ತೀರಾ ಜಾಸ್ತಿ ಕೂಡ ಬರಿಬಾರ್ದಾಗಿದೆ. ಮೊದಲಿಗೆ ಓದೋಣ ಏನಿದೆ ಅಂತ. ನಾವು ನಮ್ಮ ಮನಸ್ಸನ್ನು ಹಾಗೂ ದೇಹವನ್ನು ಸದೃಢವಾಗಿಟ್ಟುಕೊಳ್ಳಬೇಕು. ಋಷಿ ವಾಕ್ಯ ಆಧ್ಯಾತ್ಮವೂ ಬೇಕು, ಜೊತೆಗೆ ವಿಜ್ಞಾನವೂ ಬೇಕು. ಇವೆರಡೂ ಸೇರಿದರೆ ಮಾತ್ರ ನಮ್ಮ ಜೀವನ ಆನಂದಮಯವಾಗುತ್ತದೆ. ಕೇವಲ ವೇದಾಂತದ ಜ್ಞಾನದಿಂದ ಮನಸ್ಸು ಶುದ್ಧವಾಗುತ್ತದೆ ಎಂದು ಕೆಲವರು ತಿಳಿದಿದ್ದಾರೆ, ಆದರೆ ಕೇವಲ ಜ್ಞಾನ ಮನಸ್ಸನ್ನು ಶುದ್ಧ ಮಾಡದು. ಶುದ್ಧತೆಯತ್ತ ನಾವು ಗಮನ ಹರಿಸಬೇಕು. ಓಕೆ, ಈ ರೀತಿಯಲ್ಲಿದೆ. ಈಗ ನಾವು ಇಂಪಾರ್ಟೆಂಟ್ ಆಗಿರುವಂತಹ ಪದಗಳನ್ನ ಮಾರ್ಕ್ ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ಸದೃಢವಾಗಿರಬೇಕು ಅಂತ ಬರುತ್ತೆ, ಹಾಗಾಗಿ ನಾನು ಇಷ್ಟನ್ನ ಮಾತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. ಬರೆಯುವಾಗ ಅದನ್ನ ಯಾವ ರೀತಿ ಬರಿತೀವಿ ಅಂತ ನೋಡ್ತಾ ಹೋಗೋಣ. ನಂತರ ಆಧ್ಯಾತ್ಮ, ಇದನ್ನ ಮಾರ್ಕ್ ಮಾಡಿದ್ದೀನಿ. ಇದಾದ್ಮೇಲೆ ನಮ್ಗೆ ವಿಜ್ಞಾನ, ಇದನ್ನ ನಾನು ತಗೊಳ್ತಾ ಇದ್ದೀನಿ, ವಿಜ್ಞಾನ ಅನ್ನುವಂಥ ಪದವನ್ನ. ನಮ್ಮ ಜೀವನ, ಇದನ್ನ ಮಾರ್ಕ್ ಮಾಡ್ಬೇಕಾಗತ್ತೆ. ಆನಂದಮಯವಾಗುತ್ತದೆ, ಎಸ್ ದಿಸ್ ಇಸ್ ಇಂಪಾರ್ಟೆಂಟ್. ಇದರ ಬದಲಾಗಿ ನೀವು ಸಮಾನಾರ್ಥಕ ಪದವನ್ನ ತಗೊಳ್ಬಹುದಾಗಿದೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ನಂತರ ಜ್ಞಾನದಿಂದ ಶುದ್ಧ ಮಾಡೋದು, ಎರಡು ಪದವಿದೆ, ಆದ್ರೆ ನಾನ್ ಬರೆಯುವಾಗ ಇದನ್ನ ಒಂದೇ ರೀತಿಯಲ್ಲಿ ಬರಿತೀನಿ, ಹೇಗೆ ಅಂತ ಆಮೇಲೆ ನೋಡ್ತಾ ಹೋಗೋಣ. ಶುದ್ಧತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಗಮನ ಹರಿಸಬೇಕು ಅಂತಿದೆ, ಇದನ್ನ ತಗೊಳ್ಳುವಾಗ ಚೂರು ಚೇಂಜ್ ಮಾಡಿ ತಗೊಳ್ತೀನಿ ನಾನು, ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ. ನೋಡೋಣ ನಾವೀಗ ಇದನ್ನ ಯಾವ ರೀತಿ ಬರಿತಾ ಹೋಗ್ತೀವಿ ಅಂತ. ನೆನ್ಪಿಟ್ಕೊಳ್ಳಿ, ನೀವು ಕೇವಲ 8 or 8-10 ಪದಗಳನ್ನ ಬರಿಬೇಕಾಗತ್ತೆ. ಓಕೆ, ನೋಡೋಣ. ನಾವು ಮೊದಲಿಗೆ ಬರಿತಾ ಇದ್ದೀನಿ. ನಾವು ನಮ್ಮ ಮನಸ್ಸು ಹಾಗೂ ದೇಹವನ್ನು ಅಂತಿದೆ. ನಾನಿಲ್ಲಿ ತಗೊಳ್ಳುವಾಗ ನಮ್ಮ ಮನಸ್ಸನ್ನು ಹಾಗೂ ದೇಹವನ್ನು ಅನ್ನೋದನ್ನ ತಗೊಳ್ತಾ ಇಲ್ಲ, ನಾನ್ ತಗೊಳ್ತಾ ಇರೋದು ಇಷ್ಟೇ ಇಲ್ಲಿ.
ನಾವು ಸದೃಢವಾಗಿರಬೇಕು. ಸೊ ನಾವು ಅಂತ ಬಂದಾಗ ನಮಗೆ ಸಂಬಂಧಿಸುವಂತಹ ದೇಹ ಮತ್ತು ಮನಸ್ಸು ಎರಡೂ ಕೂಡ ನಾವು ಅನ್ನೋದ್ರಲ್ಲೇ ಬರುತ್ತೆ. ಆ ಕಾರಣಕ್ಕಾಗಿ ನಾವು ಸದೃಢವಾಗಿರಬೇಕು, ಇಷ್ಟನ್ನ ನಾನು ತಗೊಂಡಿದ್ದೀನಿ. ಇದಾದ್ಮೇಲೆ ಏನ್ ಹೇಳಿದ ನೋಡ್ಕೊಳ್ಳಿ, ನಮಗ ಅಧ್ಯಾತ್ಮನೂ ಬೇಕು, ವಿಜ್ಞಾನವೂ ಬೇಕು, ಅವೆರಡೂ ಇದ್ದಾಗ್ಲಷ್ಟೇ ನಮ್ಮ ಜೀವನ ಏನಾಗುತ್ತೆ, ಆನಂದಮಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದನ್ನ ಹೇಗೆ ಬರೆಯೋದು ನೋಡ್ಕೊಳ್ಳಿ. ಆಧ್ಯಾತ್ಮ ಕಾಮ ತಗೊಳ್ತಾ ಇದ್ದೀನಿ, ಬಿಕಾಸ್ ಇಲ್ಲಿ ಒಂದಿದೆ, ಇದಾದ್ಮೇಲೆ ಇನ್ನೊಂದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅವರು ಕೂಡ ಪಂಕ್ಚುಯೇಷನ್ ಬಳಕೆ ಮಾಡಿದ್ದಾರೆ ನೋಡ್ಕೊಳ್ಳಿ. ನೀವು ಅಷ್ಟೇ ಮಿಸ್ ಮಾಡದೆ ಆ ಪಂಕ್ಚುಯೇಷನ್ ಗಳನ್ನೆಲ್ಲ ಬಳಕೆ ಮಾಡಿ. ಆಧ್ಯಾತ್ಮ ಕಮ ವಿಜ್ಞಾನ, ವಿಜ್ಞಾನದಿಂದ ನಮ್ಮ ಜೀವನ. ನೀವು ಗಮನಿಸಬಹುದು ನಾನು ಇಂಪಾರ್ಟೆಂಟ್ ಅಂತ ಹೇಳಿ ಮಾರ್ಕ್ ಮಾಡಿರೋವನ್ನ ಮಾತ್ರ ಬರಿತಾ ಇದ್ದೀನಿ. ನಮ್ಮ ಜೀವನ ಆನಂದಮಯವಾಗುತ್ತದೆ, ಫುಲ್ ಸ್ಟಾಪ್. ಕ್ಲಿಯರಾ? ಸೊ ಇಲ್ಲಿಗೆ ಮುಗ್ದಿದೆ. ಎಷ್ಟು ಪದಗಳನ್ನ ಫಿಲ್ ಮಾಡಿದಿರಾ ನೋಡ್ಕೊಳ್ಳಿ. 1, 2, 3, 4, 5, 6, 7 ಪದಗಳು ಫಿಲ್ ಆಗಿದೆ. ಇನ್ನೊಂದು ಸ್ವಲ್ಪ ಇದೆ ನೋಡೋಣ, ಅದನ್ನ ನಾವು ಯಾವ ರೀತಿ ಫಿಲ್ ಮಾಡ್ತಾ ಹೋಗ್ತೀವಿ ಅಂತ. ನಂತರ ಏನ್ ಹೇಳಿದ್ದಾರೆ, ಕೇವಲ ಜ್ಞಾನದಿಂದ ನಮ್ಗೆ ಶುದ್ಧತೆ ಸಿಗೋದಿಲ್ಲ, ಶುದ್ಧತೆ ಬಗ್ಗೆ ನಮಗ್ ಗೊತ್ತಿರ್ಬೇಕು, ಅಥವಾ ನಮ್ಮ ಗಮನ ಆ ಕಡೆನೂ ಸ್ವಲ್ಪ ಹೋಗ್ಬೇಕಾಗತ್ತೆ. ಅದನ್ನ ನಾನು ಈ ರೀತಿ ಇಲ್ಲಿ ಬರಿತಾ ಇದ್ದೀನಿ. ಜ್ಞಾನದಿಂದ ನಾವು ಶುದ್ಧಿಯಾಗುವುದಿಲ್ಲ, ಜ್ಞಾನದಿಂದ ನಾವು ಶುದ್ಧಿಯಾಗುವುದಿಲ್ಲ. ಇಲ್ಲಿ ಸ್ವಲ್ಪ ಗಮನಿಸ್ಬೇಕು ನೀವು, ಶುದ್ಧಿ ಮಾಡದು ಅದನ್ನ ನಾನು ಒಂದೇ ಪದವನ್ನಾಗಿಸಿ ಶುದ್ಧಿಯಾಗುವುದಿಲ್ಲ ಅಂತ ಬರ್ದಿದ್ದೀನಿ. ಓಕೆ, ಫುಲ್ ಸ್ಟಾಪ್ ಇಡ್ತಾ ಇದ್ದೀನಿ. ನಾನೀಗ ಕೊನೆ ಈ ಒಂದು ಸೆಂಟೆನ್ಸ್ ಅನ್ನ ಬರಿಬೇಕಾಗತ್ತೆ. ಓಕೆ, ನೋಡೋಣ ಬನ್ನಿ ಯಾವ ರೀತಿ ಇದನ್ನ ನಾನು ಬರಿತೀನಿ ಅಂತ. ಶುದ್ಧತೆಯತ್ತವು ನಮ್ಮ ಗಮನ ಹರಿಸಬೇಕು. ನಾವು ಇಲ್ಲಿ 8-10 ಪದಗಳನ್ನ ಬರಿಬೇಕಾಗಿತ್ತು, ಬಟ್ ಇಲ್ಲಿ ಎಕ್ಸೀಡ್ ಆಗ್ತಾ ಇದೆ. ನಮ್ಮ ಟಾರ್ಗೆಟ್ ಇರೋದು 38, ಕರೆಕ್ಟಾ? ನಾನಿಲ್ಲಿ ಬರೆಯುವಾಗ ಪ್ಲಸ್ 4 ಪದಗಳನ್ನ ಸೇರಿಸಿ 42 ಪದಗಳನ್ನ ನಾನಿಲ್ಲಿ ಬರಿತಾ ಇದ್ದೀನಿ. ಇಲ್ಲಿ ಹೊಸದಾಗಿ ಆಡ್ ಆಗಿರುವಂತವು ಈ 2 ಪದಗಳು, ಹಾಗೂ ಈಗ ನಾನು ಕೊನೆಯಲ್ಲಿ ಬರೆಯುವಂತಹ 2 ಪದಗಳು. ಶುದ್ಧತೆಯತ್ತವೂ ನಾವು ಗಮನ ಹರಿಸಬೇಕು ಅಂತಿದೆ. ಇದನ್ನ ನಾನು ಹೀಗ್ ಬರಿತಾ ಇದ್ದೀನಿ, ಶುದ್ಧತೆಯ ಅರಿವಿರಬೇಕು, ಶುದ್ಧತೆಯ ಅರಿವಿರಬೇಕು, ಫುಲ್ ಸ್ಟಾಪ್. ಇಲ್ಲಿಗೆ ಪ್ರಿಸಿ ರೈಟಿಂಗ್ ಕಂಪ್ಲೀಟ್ ಆಗುತ್ತೆ. ನೀವು ಈ ಪ್ರಿಸಿಯನ್ನ ಬರೆದ ಮೇಲೆ ಈ ರೀತಿ ನಿಮ್ಮ ಆನ್ಸರ್ ಕಾಣ್ತಾ ಹೋಗುತ್ತೆ. ಕ್ಲಿಯರಾ? ಒಂದ್ಸರ್ತಿ ಓದ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ ಏನ್ ಬರ್ದಿದ್ದೀನಿ ಅಂತ. ಶೀರ್ಷಿಕೆ, ಮನಸ್ಸಿನ ಶುದ್ಧತೆ. ಪ್ರಪಂಚದಲ್ಲಿ ಪ್ರತಿಯೊಂದನ್ನು ಗಮನಿಸಬೇಕು. ಗಮನಿಸುವ ವಿಷಯದಲ್ಲಿ ಯಶಸ್ಸು ಸಾಧಿಸಿದರೂ ನಾವು ಅಪರಿಪೂರ್ಣರಾಗಿರುತ್ತೇವೆ. ಉದಾಹರಣೆಗೆ, ಕ್ರೀಡಾಪಟುವಿನ ದೇಹ ಸುಸ್ಥಿರವಾಗಿ ಮತ್ತು ಮನಸ್ಸು ಆರೋಗ್ಯಕರವಾಗಿರದಿದ್ದರೆ ಯಶಸ್ಸನ್ನು ಕಾಣಲಾರ. ಭಾರತೀಯರ ಸಾಧನೆ ಆಧ್ಯಾತ್ಮದಲ್ಲಿರುವಷ್ಟು ವ್ಯವಹಾರಿಕವಾಗಿಲ್ಲ, ಏಕೆಂದರೆ ಆಧ್ಯಾತ್ಮದೆಡೆಗಿನ ನಮ್ಮ ಆಸಕ್ತಿ. ಪರದೇಶಿಗರು ವ್ಯವಹಾರಿಕವಾಗಿ ಮುಂದಿರುವಷ್ಟು ಆಧ್ಯಾತ್ಮದಲ್ಲಿಲ್ಲ. ನಾವು ಸದೃಢವಾಗಿರಬೇಕು. ಆಧ್ಯಾತ್ಮ ವಿಜ್ಞಾನದಿಂದ ನಮ್ಮ ಜೀವನವು ಆನಂದಮಯವಾಗುತ್ತದೆ. ಜ್ಞಾನದಿಂದ ನಾವು ಶುದ್ಧಿಯಾಗುವುದಿಲ್ಲ, ಶುದ್ಧತೆಯ ಅರಿವಿರಬೇಕು. ಓಕೆ ಓಕೆ ಗಾಯ್ಸ್, ಇದಾಗಿತ್ತು ನನ್ನ ರೀತಿಯ ಪ್ರಿಸಿ ರೈಟಿಂಗ್. ಇದೇ ಕರೆಕ್ಟ್ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ನನಗನ್ಸಿದ್ದು ಈ ರೀತಿಯಲ್ಲಿ ಬರಿಬಹುದು ಅಂತ. 38 ಪದಗಳನ್ನ ಬರಿಬೇಕಾಗಿತ್ತು, ಬಟ್ ನಮ್ಮ ಪ್ಯಾರಾಗ್ರಾಫ್ ಏನಿದೆ ಇದರಲ್ಲಿ ತೀರಾ ಲೀಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಪದಗಳನ್ನ ತಗೊಂಡು ಆದಷ್ಟು ನಾನು ಟ್ರೈ ಮಾಡಿ 42 ಪದಗಳನ್ನ ಬಳಸಿ ಈ ಪ್ರಿಸಿ ರೈಟಿಂಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ಒಂದು ಪ್ರಿಸಿ ರೈಟಿಂಗ್ನ ಟೈಟಲ್ ಅಥವಾ ಶೀರ್ಷಿಕೆ ಇದಿರಬಹುದಿತ್ತು ಅಂತ ನಿಮಗನ್ಸಿದ್ರೆ, ಅಂದ್ರೆ ಯಾವ್ದಾದ್ರೂ ಒಂದು ನಿಮ್ಮ ತಲೆಗೆ ಬಂದ್ರೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿದೆ. ನಿಮ್ಗೆ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ಸ್ ನ ಪ್ರೊವೈಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು PSA ಎಕ್ಸಾಮ್ ನ ತಗೊಳ್ಳೋದ್ರಲ್ಲಿದ್ದಾರೆ ಅವರೊಂದಿಗೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್, ಹ್ಯಾಪಿ ಲರ್ನಿಂಗ್.